ಹನೂರು ಅಖಾಡ ಬಿಜೆಪಿ ಮಾಡುತ್ತಾ ಪವಾಡ ವಿಜಯದ ಸಂಕಲ್ಪ ಮಾಡಿ ಬಂದ್ರ ಜೆಪಿ ನಡ್ಡಾ ಕಮಲ ಟಿಕೆಟ್ ಗೊಂದಲ ಯಾರಿಗೆ ಲಾಭ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹನೂರು ಹನೂರು ಚಾಮರಾಜನಗರ ಜಿಲ್ಲೆ ಹನೂರು ವಿಧಾನಸಭಾ ಕ್ಷೇತ್ರ ಒಂದು ಕಡೆ ವಿಜಯ ಸಂಕಲ್ಪ ಯಾತ್ರೆ ಜೆ ಪಿ ನಡ್ಡಾ ಅವರಿಂದ ಆರಂಭವಾಗಿದೆ ಹನೂರಲ್ಲಿ ಬಿಜೆಪಿ ಗೊಂದಲ ಇಲ್ಲ ಅಂತೇನಿಲ್ಲ ಚಾಮರಾಜನಗರದಲ್ಲಿ ನಾಲ್ಕು ನಾಲ್ಕು ಕಾಂಗ್ರೆಸ್ ಮಾಡ್ಬಿಡ್ಬೋದು ಅಥವಾ ಬಿಜೆಪಿ ಮಾಡ್ಬಿಡ್ಬೋದು ಯಾವಲ್ಲ ಹೇಳ್ತಿರ್ತೀರಾ ಆದರೆ ಬಿಜೆಪಿಲಿ ಅಭ್ಯರ್ಥಿ ಯಾರು ಅನ್ನೋದೇ ಕನ್ಫ್ಯೂಷನ್ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ನನ್ನ ಅಭಿಪ್ರಾಯ ಎಲ್ಲ ಒಂದು ವಿಜಯ ಸಂಕಲ್ಪ ಮಾಡ್ತಾ ಇದ್ರೆ ಬಿಜೆಪಿಯವರು ಈಗಾಗಲೇ ಒಂದು ನಿರ್ಧಾರ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಒಂದು ವಿಚಾರ ಅಂತಂದರೆ ಈಗ ಹಾಲಿ ಶಾಸಕ ರಾಜು ಗೌಡ್ರು ಮತ್ತು ಅವ್ರ ಮಗ ನರೇಂದ್ರ ಹೌದು ದೀರ್ಘಕಾಲದ ರಾಜಕೀಯ ಮಾಡಿದ್ದಾರೆ ಬಟ್ ಅವರ ಸಮುದಾಯ ತುಂಬ ಕಡಿಮೆ ಎರಡನೇದು ಪರಿಮಳ ನಾಗಪ್ಪ ಸಹ ಸಮುದಾಯ ದೊಡ್ಡದಾಗಿದ್ರು ಕೂಡ ಸಮುದಾಯದ ಜೊತೆ ಬೆರ್ತು ರಾಜಕಾರಣ ಮಾಡೋ ವಿಚಾರ ಸ್ವಲ್ಪ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲೂ ಕೂಡ ಅಲ್ಲಿ ಇನ್ನೊಂದು ಜೆಡಿಎಸ್ ನಿಂದ ಮಂಜುರಾಥ ಪ್ರಬಲ ಸ್ಪರ್ಧೆನ ಕೊಡ್ತಾ ಇದ್ದಾರೆ ಆದರೆ ಬಿಜೆಪಿ ತಮ್ಮಲ್ಲಿ ಇರ್ತಕ್ಕಂಥ ಬಣಗಳನ್ನ ದೂರ ಮಾಡಿ ಆಕ್ಟಿವ್ ಆಗಿಲ್ಲ ಒಂದಾಗಿ ಚುನಾವಣೆಯನ್ನು ಮಾಡಿದ್ರೆ ವಿಜಯದ ಸಂಕಲ್ಪ ಮಾಡಬಹುದು ಸಂಕಲ್ಪ ಈಡೇರುತ್ತೆ ಹ್ಮ್ ಅದಕ್ಕೆ ಯಾರು ಜೊತೆ ಆಗಬೇಕು ಹೇಳ್ತೀವಿ ಸೋಮಣ್ಣ ಸೋಮಣ್ಣ ವಿಜೇಂದ್ರ ಮೇಲ್ಮಟ್ಟದ ಜೊತೆ ಆಗ್ಬೇಕು ಅಲ್ಲಿ ಪ್ರೀತನ್ ನಾಗಪ್ಪ ವೆಂಕಟೇಶು ದತ್ತೇಶು ಇವರೆಲ್ಲ ಹೆಸರುಗಳು ಅವರ ಕೇಳಿ ಬರುತ್ತಲ್ಲ ಹೌದು ಸೊ ಇವರೆಲ್ಲರೂ ಕೂಡ ಅಲ್ಲಿ ಒಂದಾದ್ರೆ ಬಿಜೆಪಿ ಗೆಲ್ಲಬಹುದು ಕೇಳಿ ಬರ್ತಿದೆಯಲ್ಲ ಎಲ್ಲರೂ ಒಂದಾದ್ರೆ ಆಸ್ ಎ ಪಾರ್ಟಿ ಸ್ಟ್ರಾಂಗ್ ಸ್ಟ್ರಾಂಗ್ ಮನೆಯೊಂದು ನಾಲ್ಕೈದು ಭಾಗ್ಲು ಅನ್ನೋ ತರ ಇದೆಯಲ್ಲ ಇದೊಂದು ಕ್ಲಾರಿಟಿ ಸಿಗ್ಬೇಕು ವಿಜಯದ ಸಂಕಲ್ಪ ಮಾಡ ಈಡೇರ್ಬೇಕು ಅಂತಂದ್ರೆ ಒಟ್ಟಾಗಿ ಕೆಲಸ ಮಾಡಬೇಕು ಸೊ ಬಿಜೆಪಿಯ ಗೊಂದಲ ಈಗ ಕಾಂಗ್ರೆಸ್ ಎಗನೆಸ್ಟ್ ವೇವ್ ಇದೆ ಅದನ್ನ ಜೆಡಿಎಸ್ ಲಾಭ ಮಾಡ್ಕೊತಾಯ್ತು ಕೈಲಿ ಕೈಲಾಗ್ತಿರ್ಲಿಲ್ಲ ಬಿಜೆಪಿ ಮನ್ಸು ಮಾಡಿದ್ರೆ ಮಾಡಬಹುದು ನಮ್ಮ ಕರ್ನಾಟಕ ಟಿವಿ ಫೆಬ್ ಜನವರಿ ಫೆಬ್ರವರಿ ಕೂಡ ಜೆಡಿಎಸ್ ಬಿಜೆಪಿ ಸಂಕಲ್ಪ ಮಾಡಿರೋದು ಈಡೇರಿಸಿಕೊಳ್ಳೋ ದಿಸಲಿ ಒಟ್ಟಾಗಿ ಹೋದ್ರೆ ಡೆಫಿನೆಟ್ಲಿ ಸಾಧ್ಯ ಆಗುತ್ತೆ ಯಾವ್ದೇ ರೀತಿ ಚೇಂಜಸ್ ಇಲ್ಲ ಅನ್ಕೋಬಹುದು ವೀಕ್ಷಕರೇ ನೀವು ಏನಾರ ಇಲ್ಲ ಇಲ್ಲ ಅನೂರು ಕ್ಷೇತ್ರ ಏನಂದ್ರೆ ಜೆಡಿಎಸ್ ಗೆಲ್ಲಬಹುದು ಬಿಜೆಪಿಯು ಗೆಲ್ಲಬಹುದು ಕಾಂಗ್ರೆಸ್ ಗೆಲ್ಲಬಹುದು ಮೂರು ಪಕ್ಷಗಳಿಗೆ ಗೆಲ್ಲುವ ಸಾಧ್ಯತೆ ಇದೆ ಆದ್ರೆ ಬಿಜೆಪಿ ಒಟ್ಟಾದ್ರೆ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಬಿಜೆಪಿ ಗೊಂದಲ ಇದ್ರೆ ಅದು ಕಾಂಗ್ರೆಸ್ ಕೋ ಜೆಡಿಎಸ್ ಕೋ ಲಾಭ ಆಗಬಹುದು ಎಸ್ ವೀಕ್ಷಕರ ನಿನ್ ಪ್ರಕಾರ ಅನೂರು ಕ್ಷೇತ್ರದಲ್ಲಿ ಪ್ರಕಾರ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಶಿವು ಕೂಡ ಯಾವಾಗಲೂ ಹೇಳ್ತಿರ್ತಾರೆ ಒಳ್ಳೆಯವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡಿ ನಿಮ್ಮ ಕೈಲಿದೆ ಇಲ್ಲಿವರೆಗೂ ನಡೆದಿರೋ ರಾಜಕೀಯ ಬೇರೆ ಈ ಬಾರಿ ಚುನಾವಣೆನೆ ಬೇರೆ ನಿರ್ಧಾರ ಮಾಡಿ ಅಂತ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ